ಬಸವ ಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ವೀಕ್ಷಕ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಎಲ್ಲ ವೀಕ್ಷಕ ಬಂಧುಗಳೇ, ಬಸವ ಟಿವಿಯಿಂದ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದು ಏನಪ್ಪ ಅಂದರೆ, ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ನಿಮ್ಮ ದಿನನಿತ್ಯದ ಕರ್ತವ್ಯಗಳ ಮಧ್ಯೆ ಸ್ವಲ್ಪ ಬಿಡುವು ಮಾಡಿಕೊಳ್ಳಿ. ಬಿಡುವು ಮಾಡಿಕೊಂಡು ಈ ಬಸವ ಟಿವಿಯ ಮುಂದೆ ಕುಳಿತು ನೀವು ವೀಕ್ಷಣೆ ಮಾಡಬೇಕು. ಎಲ್ಲ ಕಾರ್ಯಕ್ರಮಗಳನ್ನು ನೀವು ವೀಕ್ಷಣೆ ಮಾಡಬೇಕು. ಬಸವ ಟಿವಿಯನ್ನು ಹಿಂದುಳದ ವರ್ಗದವರು ನೋಡಿದ್ರೆ ತುಂಬ ಅವರಿಗೆ ಗಳಿಕೆ ಇದೆ. ನಾವು ಯಾಕೆ ಹಿಂದುಳದ ವರ್ಗದವರು ಅಂತ ಹೇಳ್ತೀವಿ ಅಂತ, ಇಲ್ಲಿ ತಾವು ಹಿಂದುಳದ ವರ್ಗದವರು ಅಂದಾಗ ತಾವು ಏನು ತಿಳ್ಕೊಳ್ತೀರಾ ಅಂದರೆ, ಜಾತಿಯಲ್ಲಿ ಹಿಂದುಳಿದ ವರ್ಗದವ್ರಿಗೆ ಹೇಳ್ತಾ ಇದ್ದಾರೆ, ಜಾತಿಯಲ್ಲಿ ಹಿಂದುಳಿದವ್ರಿಗೆ ಹೇಳ್ತಾ ಇದ್ದಾರೆ ಅಂತ ತಾವು ಅಂದ್ಕೊಳ್ತೀರಾ ಮನಸ್ಸಿನಲ್ಲಿ. ಇಲ್ಲ, ಬಸವಾದಿ ಶರಣರು ಯಾವತ್ತೂ ಸಹ ಹಿಂದುಳಿದ ವರ್ಗದವರು ಅಂತ ಜಾತಿ ಪ್ರಧಾನವಾಗಿ ಕರೆದಿಲ್ಲ. ಹಾಗಾದರೆ ಹಿಂದುಳಿದವರು ಅಂದರೆ ಯಾರು, ಮುಂದುವರೆದವರು ಅಂದರೆ ಯಾರು? ಇದೊಂದು ಸಣ್ಣ ವಿಚಾರ. ಯಾರು ಮೂಢನಂಬಿಕೆಗಳನ್ನು ನಂಬುತ್ತಾರೆ, ವಾಮಾಚಾರಗಳನ್ನು ನಂಬುತ್ತಾರೆ, ಮಾಟ ಮಂತ್ರಗಳನ್ನು ನಂಬುತ್ತಾರೆ, ಭವಿಷ್ಯವನ್ನು ನಂಬುತ್ತಾರೆ, ರಾವು ಕಾಲ ಗುಳಿಗೆ ಕಾಲ ನಂಬುತ್ತಾರೆ, ಜ್ಯೋತಿಷ್ಯ ಜಾತಕ ಇವೆಲ್ಲವನ್ನು ನಂಬ್ತಾರಲ್ಲ, ಇವರನ್ನು ನಮ್ಮ ಶರಣರು ಹಿಂದುಳಿದ ವರ್ಗದವರು ಅಂತ ಕರೀತಾರೆ. ಈಗ ನಾವೇ ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ. ಈಗ ನಾವು ಯಾರು ಹಿಂದುಳಿದವರು? ಹಿಂದುಳಿದವರು ಅಂತಂದರೆ ಹಣಕಾಸಿನಲ್ಲಿ ಹಿಂದುಳಿದಂಥವರು, ಆರ್ಥಿಕವಾಗಿ ಹಿಂದುಳಿದಂಥವರು ಹಿಂದುಳಿದವರಲ್ಲ. ಶರಣರ ದೃಷ್ಟಿಯಲ್ಲಿ ಯಾರು ಹಿಂದುಳಿದವರು ಅಂದರೆ, ಮೂಢನಂಬಿಕೆಯನ್ನು ನಂಬುವರು, ವಾಮಾಚಾರಗಳನ್ನು ಮಾಡುವರು, ಮಾಟಾಮಂತ್ರಗಳನ್ನು ನಂಬುವವರು, ರಾವು ಕಾಲ ಗುಳಿಗೆ ಕಾಲವನ್ನು ನಂಬುವವರು, ಟೋಟಲ್ಲಾಗಿ ಪಂಚಾಂಗ ಪ್ರೇಮಿಗಳು, ಪಂಚಾಂಗವನ್ನು ನಂಬುವವರು, ಇವರು ಶರಣರ ದೃಷ್ಟಿಯಲ್ಲಿ ಹಿಂದುಳಿದಂತಹ ಜನ. ಮುಂದುವರೆದಂಥ ಜನ ಯಾರು? ಆತ್ಮಜ್ಞಾನಿಗಳು, ಆಧ್ಯಾತ್ಮಿಕ ಜೀವಿಗಳು, ಬ್ರಹ್ಮಜ್ಞಾನಿಗಳು. ಯಾರು ಆಧ್ಯಾತ್ಮಿಕ ವಿಚಾರದಲ್ಲಿ ಒಂದಷ್ಟು ಕೃಷಿ ಮಾಡಿ ಈ ಪ್ರಾಪಂಚಿಕ ಈ ಧಾರ್ಮಿಕ ಈ ಕ್ಷೇತ್ರದಲ್ಲಿ ಈ ಲೌಕಿಕ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಪ್ರಪಂಚವನ್ನು ಕಂಡಿದ್ದಾರೆ, ಲೌಕಿಕದಲ್ಲಿ ಇದ್ದುಕೊಂಡೇ ಆಧ್ಯಾತ್ಮಿಕ ಪಾರಮಾರ್ಥಿಕವನ್ನು ಸಾಧನೆ ಮಾಡಿದ್ದಾರೆ, ಅವರನ್ನು ಮುಂದುವರೆದವರು ಅಂತ ಕರೀತಾರೆ. ಯಾವ ಕಾರಣಕ್ಕೂ ಹಣಕಾಸಲ್ಲಿ ಅಧಿಕಾರದಲ್ಲಿ ಅಥವಾ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿ ನೂರಾರು ಎಕರೆ ಜಮೀನನ್ನು ತನ್ನ ಖಾತೆಯಲ್ಲಿ ಇಟ್ಕೊಂಡಿದ್ದಾರೆ, ಅವರನ್ನು ಯಾವತ್ತೂ ಸಹ ನಮ್ಮ ಶರಣರು ಮುಂದುವರೆದಂಥವ್ರು ಅಂತ ಕರೆದಿಲ್ಲ. ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ, ನಿಜವಾದ ಶ್ರೀಮಂತರು ಯಾರಪ್ಪ ಅಂದರೆ, ಯಾರಿಗೆ ಜ್ಞಾನ ಇರ್ತದೆ, ಯಾರಿಗೆ ಆಧ್ಯಾತ್ಮ ಇರುತ್ತೆ, ಆಧ್ಯಾತ್ಮ ವಿದ್ಯೆ ಗೊತ್ತಿರ್ತದೆ, ಬ್ರಹ್ಮಜ್ಞಾನ ಗೊತ್ತಿರ್ತದೆ. ಇಲ್ಲಿ ಬ್ರಹ್ಮಜ್ಞಾನ ಅಂದಾಗ ಬ್ರಹ್ಮ ಅಂದಾಗ ಚತುರ್ಮುಖ ಬ್ರಹ್ಮ ಅಂತ ಅನ್ಕೋಬಾರದು. ಬ್ರಹ್ಮ ಅಂದ ತಕ್ಷಣ ನಮ್ಮ ಜನಗಳಿಗೆ ಮನಸ್ಸಿಗೆ ಬರೋದು ಅಥವಾ ಪ್ರಜ್ಞೆಗೆ ಬರೋದು ಆ ನಾಲ್ಕು ಮುಖಗಳಿರತಕ್ಕಂಥ ಆ ಬ್ರಹ್ಮ ಅಂತ. ಇಲ್ಲ, ಅದು ಅಸತ್ಯ. ಬ್ರಹ್ಮ ಅಂತ ಯಾವ ಎಲ್ಲೆಲ್ಲಿ ಬರ್ತದೆ, ಯಾರೇ ತತ್ವಜ್ಞಾನಿಗಳು ಅಥವಾ ಆಧ್ಯಾತ್ಮಿಕವನ್ನು ಬೋಧನೆ ಮಾಡ್ತಾ ಇರತಕ್ಕಂಥವ್ರ ಬಾಯಿನಲ್ಲಿ ಬ್ರಹ್ಮ ಅಂತ ಬಂದ ತಕ್ಷಣ ನಾವೇನು ತಿಳ್ಕೊಳ್ಬೇಕು ಅಂತಂದರೆ, ಆ ನಿರಾಕಾರ ಜಗತ್ತನ್ನು, ನಿರಾಕಾರ ಬ್ರಹ್ಮಾಂಡವನ್ನು ನಾವು ನಮ್ಮ ಪ್ರಜ್ಞೆಗೆ ತಗೊಳ್ಬೇಕು, ನಮ್ಮ ಮನಸ್ಸಿಗೆ ತಗೊಳ್ಬೇಕು, ನಮ್ಮ ಜ್ಞಾನಕ್ಕೆ ನಾವು ತಗೊಳ್ಬೇಕು. ಅದಕ್ಕೆ
ಇಲ್ಲಿ ಬ್ರಹ್ಮ ಅಂತ ಕರೀತಾರೆ. ಅಲ್ಲಮ ಪ್ರಭುಗಳು ಏನು ಹೇಳ್ತಾರೆ ಅಂದರೆ, ನಿನ್ನೊಡವೆ ಎಂಬುದು ಜ್ಞಾನರತ್ನ ಕಾಣ, ಮುತ್ತು ರತ್ನ ವೈಡೂರ್ಯ ವಜ್ರ ಅಥವಾ ಇನ್ನು ಯಾವ ಸಂಪತ್ತು ಏನೆಲ್ಲ ಇದ್ದಾವೆ ಈ ಲೌಕಿಕದಲ್ಲಿ, ಇವು ಎಲ್ಲವನ್ನೂ ನೀವು ಸೈಡ್ಗಿಡು, ಜ್ಞಾನ ಅಂತಕ್ಕಂಥ ಒಂದು ರತ್ನವನ್ನು ನೀನು ಒಂದು ಕಡೆ ಇಡು. ಈ ಜ್ಞಾನ ರತ್ನ ನಿನ್ನದಾದಾಗ ನಿನಗಿಂತ ಸಿರಿವಂತರಿಲ್ಲ ನೋಡ ಅಂತ ಹೇಳ್ತಾರೆ. ಯಾರು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ತಾರೆ, ಆ ಜ್ಞಾನ ರತ್ನವನ್ನು ಸಂಪಾದನೆ ಮಾಡ್ತಾರೆ, ಅವರಿಗಿಂತ ಸಿರಿವಂತರಿಲ್ಲ ಅಂಥೇಳಿ ಅಲ್ಲಮ ಪ್ರಭುಗಳು ಅವರ ಒಂದು ವಚನದಲ್ಲಿ ಹೇಳ್ತಾರೆ. ಅಂದರೆ ನಾವು ಯಾರು ಮುಂದುವರೆದವರು ಯಾರು ಹಿಂದುಳಿದವರು ಅನ್ನುವಂಥ ವಿಚಾರ ಬಂದಾಗ ಅವರ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಆಧ್ಯಾತ್ಮಿಕ ಸ್ಥಿತಿಯನ್ನು ನಾವು ನೋಡಲಿಕ್ಕೆ ಹೋಗ್ತೀವಿ. ಒಂದು ಲೆಕ್ಕದಲ್ಲಿ ಆಧ್ಯಾತ್ಮಿಕವಾಗಿ ಹಿಂದುಳಿದಂಥ ಜನವನ್ನು ನಾವು ಹಿಂದುಳಿದವರು ಅಂತ ಕರಿಬೇಕಾಗುತ್ತೆ. ಅಥವಾ ಯಾರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವರನ್ನು ಸಹ ಕೆಲವು ಸಲ ನಾವು ಹಿಂದುಳಿದವರು ಅಂತ ಹೇಳಬೇಕಾಗುತ್ತೆ. ಆದರೆ ಎಲ್ಲದಕ್ಕೂ ಅಂತ ನಮ್ಮ ಬಸವಾದಿ ಶರಣರು ಏನು ಹೇಳ್ತಾರೆ ಅಂತ, ಅವನಿಗೆ ಕನಿಷ್ಠ ಜ್ಞಾನವೂ ಸಹ ಇಲ್ಲ, ಬ್ರಹ್ಮಜ್ಞಾನ ಇಲ್ಲ, ಆತ್ಮಜ್ಞಾನ ಇಲ್ಲ, ಅವನು ವಿಜ್ಞಾನಕ್ಕೆ ದೂರವಾಗಿ ನಡ್ಕೊಳ್ತಾ ಇದ್ದಾನೆ, ಅಸತ್ಯವನ್ನು ನಂಬ್ತಾ ಇದ್ದಾನೆ, ನೂರಾರು ದೇವರುಗಳನ್ನು ನಂಬ್ತಾ ಇದ್ದಾನೆ, ಮಾನವ ಕಲ್ಪಿತ ದೇವರುಗಳನ್ನು ನಂಬ್ತಾ ಇದ್ದಾನೆ, ಪಂಚಭೂತಗಳನ್ನು ನಂಬ್ತಾ ಇದ್ದಾನೆ, ಈ ಸೃಷ್ಟಿಯಲ್ಲಿರ್ತಕ್ಕಂಥ ವಸ್ತುಗಳನ್ನು ದೇವರು ಅಂತ ತಿಳ್ಕೊಂಡಿದ್ದಾನೆ, ಎಲ್ಲವನ್ನು ಪೂಜೆ ಮಾಡ್ತಾನೆ, ಸಿಕ್ಕ ಸಿಕ್ಕಿದ್ದೆಲ್ಲ ಪೂಜೆ ಮಾಡ್ತಾನೆ, ಮರ ಕಂಡ್ರೆ ಅದಕ್ಕೆ ಸೀರೆ ಉಡಿಸ್ತಾನೆ, ಇದು ದೇವರು ಅಂತ ಒಪ್ಕೊಳ್ತಾನೆ, ಯಾವುದೋ ಒಂದು ಕಲ್ಲು ಇದು ಉದ್ಭವ ಮೂರ್ತಿ ಆಯಿತು ಅಂತಂದರೆ ಅದಕ್ಕೆ ನಮಸ್ಕಾರ ಹೊಡಿತಾನೆ, ಮರ ದೇವರುಗಳನ್ನು ಪೂಜೆ ಮಾಡ್ತಾನೆ, ಕಲ್ಲು ದೇವರನ್ನು ಪೂಜೆ ಮಾಡ್ತಾನೆ, ಈ ರೀತಿಯ ಕಲ್ಪಿತ ದೇವರುಗಳನ್ನು ಯಾರ್ಯಾರು ಪೂಜೆ ಮಾಡ್ತಾರೆ ಅವ್ರನ್ನ ಎಲ್ಲರನ್ನೂ ಹಿಂದುಳಿದ ವರ್ಗದವರು ಹಿಂದುಳಿದವರು ಅಂತ ಹೇಳಿಬಿಟ್ಟು ನಮ್ಮ ಬಸವಾದಿ ಶರಣರು ಕರೀತಾರೆ. ಬಸವ ತತ್ವದಲ್ಲಿ PhD ಮಾಡೋದು ಡಿಗ್ರಿ ಮಾಡೋದು ಬಹಳ ಸುಲಭ. ನಾವು ಹೆಚ್ಚು ದುಡ್ಡು ಖರ್ಚು ಮಾಡೋಂಗೆ ಇಲ್ಲ. ಒಂದು ಡಿಗ್ರಿ ಮಾಡಬೇಕಾದ್ರೆ ಎಷ್ಟು ಹಣದ ವ್ಯಯ ಆಗುತ್ತೆ, ಎಷ್ಟು ವರ್ಷ ಕಲಿಬೇಕಾಗುತ್ತೆ. PhD ಲೆವೆಲ್ಲು ಅಂತಾರೆ, ಇನ್ನೂ ಹೆಚ್ಚು ದುಡ್ಡು ವ್ಯಯ ಮಾಡಬೇಕಾಗುತ್ತೆ, ಇನ್ನೂ ಹೆಚ್ಚು ವರ್ಷಗಳು ಕಲಿಬೇಕಾಗುತ್ತೆ. ಆದರೆ ಈ ಬಸವ ತತ್ವದಲ್ಲಿ ಡಿಗ್ರಿ ಮಾಡೋದು PhD ಮಾಡೋದು ಬಹಳ 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 ಸುಲಭ. ಹೇಗೆ ಅಂದರೆ, ನಾನು ಹೀಗೆ ಹೇಳಿದ್ನಲ್ಲ, ಈ ಅಜ್ಞಾನವನ್ನೆಲ್ಲ ಬಿಟ್ಟು ನಾವು ವಿಜ್ಞಾನದ ಕಡೆ ಹೋಗಿ ಆ ವಿಜ್ಞಾನದ ಕಡೆಯಿಂದ ನಾವು ಜ್ಞಾನಿಗಳಾಗಿ ಬ್ರಹ್ಮಜ್ಞಾನಿಗಳಾಗಿ ಆತ್ಮಜ್ಞಾನಿಗಳಾಗೋದ್ರ ಮುಖಾಂತರ ಈ ಆಧ್ಯಾತ್ಮಿಕ ಪ್ರಪಂಚದ ಡಿಗ್ರಿಗಳನ್ನು ನಾವು ತಗೋಬೋದು. ಇನ್ನು ಲೌಕಿಕ ಡಿಗ್ರಿಗಳೆಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ, ಮುಕ್ತಿ ಸಾಧನೆಗೆ ಸಹಾಯ ಯಾವೂ ಮಾಡೋದಿಲ್ಲ. ಒಂದಷ್ಟು ಅನ್ನಪ್ರಸಾದಕ್ಕೆ ದಾರಿ ತೋರಿಸ್ಬೋದಷ್ಟೇ. ಮುಕ್ತಿ ಮಾರ್ಗಕ್ಕೆ ನಮ್ಮ ಸನ್ನಡತೆ, ಸದ್ಬುದ್ಧಿ, ಸತ್ಕೀರ್ತಿಗೆ ಇವ್ಯಾವೂ ಸಹ ನಮಗೆ ಸಹಾಯ ಮಾಡೋದಿಲ್ಲ. ಎಲ್ಲಿ ಒಂದೇ ದೇವರು, ಏಕ ದೇವೋಪಾಸನೆ, ಈ ಬ್ರಹ್ಮಾಂಡವನ್ನು ರಚನೆ ಮಾಡಿದವನು, ಈ ಬ್ರಹ್ಮಾಂಡವನ್ನು ಲಾಲನೆ ಪಾಲನೆ ಮಾಡ್ತಾ ಇರ್ತಕ್ಕಂಥವನು ಒಬ್ಬನೇ ದೇವರು, ಅವನೇ ಸೃಷ್ಟಿಕರ್ತ, ಅವನೇ ನಿಜವಾದ ಮಾಲೀಕ ಒಡೆಯ ಅಂತ ಯಾರು ತಿಳ್ಕೊಂಡಿದ್ದಾರೆ, ಯಾರು ಏಕದೇವೋಪಾಸನೆಯಲ್ಲಿದ್ದಾರೆ ಅವರು PhD ಲೆವೆಲ್ಲು ಡಿಗ್ರಿ ಲೆವೆಲ್ಲು. ಯಾರು ಬಹುದೇವೋಪಾಸನೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ LKG ಲೆವೆಲ್ಲು. ನಮ್ಮ ಶರಣರ ಪ್ರಕಾರ ಈ ಶರಣ ತತ್ವದಲ್ಲಿ, ಈ ಶರಣ ಧರ್ಮದಲ್ಲಿ LKG ಲೆವೆಲ್ಲು ಬಹುದೇವೋಪಾಸಕರೆಲ್ಲರೂ ಸಹ LKG ಲೆವೆಲ್ಲು, ಏಕದೇವೋಪಾಸಕರು PhD ಲೆವೆಲ್ಲು. ಎಷ್ಟು ಸುಲಭ ನೋಡ್ರಿ, ಈ ಬಸವ ತತ್ವದಲ್ಲಿ ನಾವು ಡಿಗ್ರಿಗಳು ತೆಗೆದುಕೊಳ್ಳೋದು ಎಷ್ಟು ಸುಲಭ.
ಹೀಗಾಗಿನೇ 12ನೇ ಶತಮಾನದಲ್ಲಿ ಅನೇಕ ಕಾಯಕ ಜೀವಿಗಳು ಕಾಯಕ ಶರಣರು ಸಣ್ಣ ಸಣ್ಣ ಕುಲಕಸಬುಗಳನ್ನು ಮಾಡಿಕೊಂಡು ಉದರ ಪೋಷಣೆ ಮಾಡುತ್ತಾ ಇದ್ದಂತಹ ಆ ಸಣ್ಣ ಸಣ್ಣ ವರ್ಗದ ಜನಗಳು ಅಷ್ಟು ದೊಡ್ಡ ಉತ್ತುಂಗದ ಆಧ್ಯಾತ್ಮಿಕ ಉತ್ತುಂಗ ಸ್ಥಾನಕ್ಕೆ ಹೋಗಲಿಕ್ಕೆ ಕಾರಣ ಆಯಿತು. ಇದು ಎಲ್ಲ ಬಸವಣ್ಣನವರ ಒಂದು ಮಹಿಮೆ. ಬಸವಣ್ಣನವರ ಆಧ್ಯಾತ್ಮಿಕ ಚಮತ್ಕಾರಗಳು ಪ್ರಭಾವ ಬೀರಿ ಒಬ್ಬ ಅಸ್ಪೃಶ್ಯನು ಸಹ ಒಬ್ಬ ಭವಿಯೂ ಸಹ ಭಗವಂತನಾಗುವಂತಹ ಭಕ್ತನಾಗುವಂತಹ ಆ ಸ್ಥಾನಕ್ಕೆ ಪರಿವರ್ತನೆ ಆಗುವಂತ ಶಕ್ತಿ ಆ ಬಸವಣ್ಣನಲ್ಲಿ ಇತ್ತು. ಇಲ್ಲಿ ಘನಮಠ ಶಿವಯೋಗಿಗಳು ಘನಮಠದ ಶಿವಯೋಗಿಗಳು ಈ ಮಹಿಮೆಯನ್ನು ಬಸವಣ್ಣನವರ ಬಗ್ಗೆ ಇರತಕ್ಕಂತ ಅವರ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸ್ತಾರಪ್ಪ ಅಂದರೆ ಬಸವ ಮಂತ್ರ ಎಲ್ಲ ಮಂತ್ರಕ್ಕೆ ಮಾತಾ ಬಸವ ಮಂತ್ರ ಎಲ್ಲ ಮಂತ್ರಕ್ಕೆ ಮಾತಾ ಮತ್ತೊಂದು ಇನ್ನು ಯಾಕೆ ವೃತ ಬಸವ ಮಂತ್ರ ಎಲ್ಲ ಮಂತ್ರಕ್ಕೆ ಮಾತಾ ಮತ್ತು ಇನ್ನೊಂದು ಯಾಕೆ ವೃತ ಆ ಭಕ್ತಿ ಸತಿಗೆ ಬಸವನೇ ನಾಥ ಮತ್ತೊಂದು ಏಕೆ ವೃತ ತತ್ವಕ್ಕೆಲ್ಲ ಬಸವನೇ ದಾತ ಮತ್ತು ಇನ್ನೊಂದು ಯಾಕೆ ವೃತ ಲಿಂಗವಂತ ಮಠಾಚಾರ್ಯ ಭೂರಿ ಯೌಧಾರ್ಯ ಆ ಬಸವ ಅಂತ ಹೇಳಿ ಘನಮಠ ಶಿವಯೋಗಿಗಳು ಬಸವಣ್ಣನವರ ಹೊಗಳ್ತಾ ಇದ್ದಾರೆ. ಆ ಬಸವನೇ ಎಲ್ಲಾವುದಕ್ಕೂ ಮೂಲವಾಗಿದ್ದಾನೆ. ಆ ಬಸವ ಮಂತ್ರವೇ ಎಲ್ಲಾವುದಕ್ಕೂ ತಾಯಿ ಸ್ಥಾನದಲ್ಲಿ ನಿಂತಿದೆ. ಮತ್ತೊಂದು ಮಂತ್ರ ಇನ್ಯಾಕೆ ಬೇಕಪ್ಪ ಅಂಥೇಳಿ ಘನಮಠದ ಶಿವಯೋಗಿಗಳು ಹೇಳ್ತಾ ಇದ್ದರೆ ಚನ್ನಬಸವಣ್ಣವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬಸವಣ್ಣವ್ರ ಬಗ್ಗೆ ಬಸವ ಎಂಬ ಮೂರಕ್ಷರ ಹೃದಯದಲ್ಲಿ ನೆಲೆಗೊಂಡೊಡೆ ಅಭೇದ್ಯ ಭೇದ್ಯವಾಗಿತ್ತು ಅಸಾಧ್ಯ ಸಾಧ್ಯವಾಗಿತ್ತು. ಆ ಬಸವ ಎನ್ನುವಂತಹ ಆ ಮೂರಕ್ಷರದ ಮಂತ್ರ ಹೃದಯದಲ್ಲಿ ನೆಲೆಗೊಳ್ಳಬೇಕು. ಸುಮ್ಮನೆ ಏನೋ ಬಾಯಿ ಚಪ್ಪಲಿ ಕೇಳ್ಕೊಳ್ಳೋದಲ್ಲ, ಅದನ್ನು ಒಳಗಡೆ ಒದಗಿಸಿಟ್ಟುಕೊಳ್ಳಬೇಕು, ನೆಲೆಗೊಳ್ಳಬೇಕು ನಮ್ಮ ಹೃದಯದಲ್ಲಿ. ಅಂತಂದರೆ ಹೃದಯ ಅಂದರೆ ಇದಲ್ಲ, ಮೆದುಳು. ನಮ್ಮ ಮೆದುಳಿನಲ್ಲಿ ಮೆಮೊರಿ ಕಾರ್ಡ್ ಅಲ್ಲೇ ಇರೋದು. ಅಲ್ಲಿ ನಾವು ನಮ್ಮ ರೆಕಾರ್ಡ್ ಹಾಕಬೇಕು. ಬಸವ 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 ಅಂತಕ್ಕಂಥ ಮಂತ್ರ ನಮ್ಮ ಈ ತಲೆಯಲ್ಲಿ ಮೆದುಳಿನಲ್ಲಿ ರೆಕಾರ್ಡ್ ಆಗಬೇಕು. ಆ ಮೂರಕ್ಷರ ನೆಲೆಗೊಂಡೊಡೆ ಅಭೇದ್ಯ ಭೇದವಾಗಿತ್ತು ಅಸಾಧ್ಯ ಸಾಧ್ಯವಾಗಿತ್ತು ಅಂತಾರೆ. ಅಂದರೆ ಯಾವುದನ್ನು ನಮ್ಮ ಕೈನಲ್ಲಿ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತೀವಿ, ಯಾವುದು ನಮಗೆ ಅಸಾಧ್ಯ ಅಂತ ಹೇಳ್ತೀವಿ, ಅವೆಲ್ಲವೂ ಕೂಡ ಖಂಡಿತವಾಗಲೂ ಕೂಡ ಸಾಧ್ಯವಾಗುತ್ತೆ ಆ ಬಸವಣ್ಣನ ಆ ನಾಮದ ಬಲದಿಂದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದುವರೆದು ಇಂತೂ ಬಸವಣ್ಣನಿಂದ ಲೋಕ ಅಲೌಕಿಕ ಕುಭಾಷೆಯ ಕಳೆದು ಲೋಕಾಚರಣೆಯ ನತಿಗೆಳೆದು ಭಕ್ತರ ಭವವಪ್ಪುದು ಭಕ್ತಿ ಭವವಪ್ಪುದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಅಂಥೇಳಿ ಚನ್ನಬಸವಣ್ಣನವರು ಅವರ ವಚನದಲ್ಲಿ ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ ನಮ ಶಿವಾಯ, ಇದು ಲಿಂಗಮಂತ್ರ. ನಮ ಶಿವಾಯ ಲಿಂಗ, ಓಂ ನಮ ಶಿವಾಯ ಬಸವಣ್ಣನವು. ನಮ ಶಿವಾಯ ಅಂತಕ್ಕಂಥದ್ದು ಲಿಂಗ, ಆದರೆ ಓಂ ನಮ ಶಿವಾಯ ಅಂತಕ್ಕಂಥದ್ದು ಬಸವಣ್ಣನಾಗಿ ನಿಲ್ತಾನೆ. ಎನ್ನ ಮನಸ್ಥಳದಲ್ಲಿ ಬೆಳಗಿ ತೋರಿದೆಯಾಗಿ ಇದು ಕಾರಣ ಕೂಡಲ ಚನ್ನ ಸಂಗಯ್ಯ. ಆದಿ ಆಧಾರವಿಲ್ಲದಂದು ಮೊದಲಾಗಿ ಓಂ ನಮ ಶಿವಾಯ ಬಸವ ಗುರುವೇ ಶರಣು ಶರಣು ಎನ್ನುತ್ತಿರ್ದೇನು. ಇಲ್ಲಿ ಒಂದು ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಆದಿ ಆಧಾರವಿಲ್ಲದಂದು ಮೊದಲಾಗಿ ಓಂ ನಮ ಶಿವಾಯ ಬಸವ ಗುರುವೇ ಶರಣು ಎನ್ನುತ್ತಿರ್ದೇನು ಅಂತಂದಾಗ ಬಸವಣ್ಣನವರು
ಈ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಮತ್ತೊಮ್ಮೆ ಈ ಭೂಲೋಕದಲ್ಲಿ ಪ್ರಜ್ವಲಿಸುವಂತೆ ಮಾಡಿದರು, ಪ್ರಕಾಶಮಾನವಾಗುವಂತೆ ಮಾಡಿದರು. ಓಂ ನಮ ಶಿವಾಯ ಹಿಂದೆ ಇತ್ತು. ಓಂ ನಮ ಶಿವಾಯ ಅಂತಕ್ಕಂಥ ಈ ಬೀಜಾಕ್ಷರ, ಈ ಪಂಚಾಕ್ಷರಿ ಮಂತ್ರ ಮೊದಲು ಇತ್ತು. ಆದರೆ ಇದು ವೈದಿಕದಲ್ಲಿ ವಿಲೀನವಾಗಿಬಿಟ್ಟಿತ್ತು, ಆರ್ಯರ ಜೊತೆ ಸೇರ್ಕೊಂಡ್ಬಿಟ್ಟಿತ್ತು, ಬಹುದೇವೋಪಾಸನೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಅದನ್ನು ಮತ್ತೆ ಬಸವಣ್ಣವರು ತಂದು ಅದನ್ನು ಪ್ರಕಾಶಮಾನವಾಗಿ ಮತ್ತೆ ಬೆಳಗುವಂತೆ ಮಾಡಿದರು. ಈ ಓಂ ನಮ ಶಿವಾಯ ಅಂತಕ್ಕಂಥ ಅದ್ಭುತವಾದಂತಹ ಈ ಪಂಚಾಕ್ಷರಿ ಮಂತ್ರವನ್ನು ಬೀಜದೊಳಗೆ ಅಂಕುರವಿರ್ಪುದು, ಬೀಜದೊಳಗೆ ಅಂಕುರವಿರ್ಪುದು, ಅಂಕುರದೊಳಗೆ ಬೀಜವಿರ್ಪುದು. ಇಲ್ಲಿ ಪರಮಾತ್ಮನ ಅಂಶ ಬಸವಣ್ಣ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಅಂಶ ಇದೆ, ಪರಮಾತ್ಮನಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಬಸವಣ್ಣನಲ್ಲಿ ಇದ್ದಾವೆ. ಪರಮಾತ್ಮ ಎರಡಾಗಿದ್ದಾನೆ, ಭಕ್ತ ಮತ್ತು ಭಗವಂತ ಅಂತಕ್ಕಂಥ ಎರಡು ರೂಪ ತಾಳಿದಾನೆ. ಅದೇ ಭಗವಂತ ಒಬ್ಬ ಏನಾಗಿದ್ದಾನೆ, ಇಬ್ಬರು ಆಗಿದ್ದಾರೆ, ಭಕ್ತ ಮತ್ತು ಭಗವಂತ ಅಂತಕ್ಕಂಥ ಎರಡು ಭಾಗ ಆಗಿದ್ದಾರೆ. ಯಾವ ರೀತಿ ಬೀಜದೊಳಗಡೆ ಒಂದು ವೃಕ್ಷ ಇರುತ್ತೆ, ವೃಕ್ಷದ ಒಳಗಡೆ ಬೀಜ ಇರುತ್ತೆ, ವೃಕ್ಷದಲ್ಲಿ ಬೀಜ ಬಿಡುತ್ತೆ. ಪ್ರತಿಯೊಂದು ಕೂಡ ವೃಕ್ಷಗಳು ಸಹ ಮರಗಿಡಗಳು ಬೀಜವನ್ನು ಬಿಡ್ತವೆ. ಆ ಬೀಜದಲ್ಲಿ ವೃಕ್ಷ ಇರಲ್ವೇನು, ಆ ಬೀಜದ ಒಳಗಡೆ ಅಗೋಚರವಾಗಿ ವೃಕ್ಷ ಇರ್ತದೆ. ಅದು ಯಾವಾಗ ಪ್ರಕಟಣೆ ಆಗುತ್ತೆ, ಅದಕ್ಕೆ ಸಂಸ್ಕಾರ ಸಿಕ್ಕಾಗ, ಅದಕ್ಕೆ ಭೂಮಿ ಮತ್ತು ನೀರು ಶಾಖ ಸಿಕ್ಕಿದಾಗ ಆ ಬೀಜದ ಒಳಗಡೆ ಇರತಕ್ಕಂಥ ವೃಕ್ಷ ಪ್ರಕಟಣೆ ಆಗುತ್ತೆ, ಅಂದರೆ ಅಂಕುರಿಸುತ್ತೆ. ಯಾವ ರೀತಿ ಬೀಜದ ಒಳಗಡೆ ವೃಕ್ಷ ಅಡಗಿರುತ್ತದೆಯೋ ಹಾಗೆ ಬಸವಣ್ಣನಲ್ಲಿ, ಆ ಬಸವಣ್ಣನಲ್ಲಿ ಆ ಪರಮಾತ್ಮನ ಅಂಶ ಅಡಗಿದೆ. ಪರಮಾತ್ಮನ ಅಂಶ ಅಡಗಿ ಒಂದು ಎರಡಾಗಿದೆ, ಅಂದರೆ ಭಕ್ತ ಮತ್ತು ಭಗವಂತ ಅನ್ನುವಂತಹ ಅಂಶವಾಗಿ ಎರಡು ಕಡೆ ಆ ಪರಮಾತ್ಮನ ಅಂಶ ನಿಂತ್ಕೊಂಡಿದೆ. ಬೀಜದೊಳಗೆ ಅಂಕುರವಿರ್ಪುದು, ಅಂಕುರದೊಳಗೆ ಬೀಜವಿರ್ಪುದು, ಅಂಕುರ ಬೀಜವೆಂದು ಹೆಸರು. ಎರಡಾದರೇನು, ಬೀಜ ಮತ್ತು ವೃಕ್ಷ ಅಂತಕ್ಕಂಥ ಎರಡೂ ಪದಗಳಾದರೇನು, ಒಳಗಿರ್ಪ ಸಾರ ಒಂದೇ ಆಗಿರ್ಪಂತೆ. ಒಳಗಿರ್ತಕ್ಕಂಥ ಶಕ್ತಿ ಏನಿದೆ, ಆ ಚೈತನ್ಯ ಏನಿದೆ, ಅದು ಒಂದೇ ಆಗಿದೆ, ಮೂಲ ಸ್ವರೂಪ ಒಂದೇ ಆಗಿದೆ. ಬಸವಣ್ಣನೇ ಶಿವನು, ಶಿವನೇ ಬಸವಣ್ಣನು. ಬಸವಣ್ಣ ಶಿವನೆಂದು ಹೆಸರು. ಎರಡಾದರೇನು, ಬಸವಣ್ಣ ಮತ್ತು ಶಿವ ಅನ್ನುವಂತಹ ಎರಡು ಹೆಸರಾದರೇನು, ಎರಡು ಒಂದೇ. ಎರಡಾದರೇನು, ಎರಡು ಒಂದೇ. ಅಖಂಡ ವಸ್ತು ಒಂದೇ ಆದ ಕಾರಣ ಈ ಅಖಂಡ ಚೈತನ್ಯ, ಈ ಪರಿಪೂರ್ಣವಾದಂತಹ ಈ ಅಖಂಡ ಚೈತನ್ಯ ಒಂದೇ ಆದ ಕಾರಣ ಇಲ್ಲಿ ಬಸವಣ್ಣ ಅಂದ್ರೂ ಒಂದೇ, ನಿರಾಕಾರ ಶಿವ ಅಂತಂದ್ರೂ ಒಂದೇ ಅಂತಕ್ಕಂಥದ್ದನ್ನು ಇಲ್ಲಿ ನಮ್ಮ ಷಣ್ಮುಖ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ನಿಮ್ಮ ಅಖಂಡೇಶ್ವರನಿಂದಲೇ ನಾನು ಕರಿತೀನಪ್ಪ, ನಿನ್ನ ಬಸವಣ್ಣ, ನಿನ್ನನ್ನು ನಾನು ಪ್ರತ್ಯೇಕವಾಗಿ, ಬಸವಣ್ಣನೇ ಬೇರೆ ಶಿವನೇ ಬೇರೆ ಅಂತ ನಾನು ಕರೀಲಿಕ್ಕೆ ನನಗೆ ಆಗ್ತಾ ಇಲ್ಲ. ಎರಡ ರೂಪ ಎರಡು ಶಕ್ತಿಯು ಒಂದೇ ಆಗಿರೋದ್ರಿಂದ, ಪರಮಾತ್ಮನೇ ಇಲ್ಲಿ ಬಸವಣ್ಣನ ಆಗಿರೋದ್ರಿಂದ ಈ ಅಖಂಡ ಚೈತನ್ಯ ಎರಡು ರೂಪವಾಗಿ ನನಗೆ ಕಾಣಿಸ್ತಾ ಇರೋದ್ರಿಂದ ನಾನು ಬಸವಣ್ಣನನ್ನು ಅಖಂಡೇಶ್ವರನೆಂದೇ ಅಂತ ನಾನು ಕರಿತೀನಿ ಅಂತ ಹೇಳಿ ಷಣ್ಮುಖ ಶಿವಯೋಗಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಅವರಿಗೆ ಬಸವಣ್ಣನವರ ಆ ಚಿತ್ ಚೈತನ್ಯ, ಆ ಪರಂಜ್ಯೋತಿ ಬಸವಣ್ಣನವರಲ್ಲಿ ಐಕ್ಯವಾಗಿರ್ತಕ್ಕಂಥದ್ದನ್ನು ಮತ್ತು ಆ ದಿವ್ಯ ಭವ್ಯ ಆ ಬ್ರಹ್ಮಾಂಡ ಚೈತನ್ಯ ಹೊರಗಡೆ ಇದ್ದಾಗ ಬ್ರಹ್ಮಾಂಡ ಚೈತನ್ಯ ಆಗುತ್ತೆ, ವ್ಯಕ್ತಿಯಲ್ಲಿದ್ದಾಗ ವ್ಯಕ್ತಿ ಚೈತನ್ಯವಾಗುತ್ತದೆ. ಹೀಗೆ ಶಿವ ಇಲ್ಲಿ
ಬಸವಣ್ಣನಾಗಿ ಕಾಣಿಸ್ತಾ ಇದ್ದಾರೆ. ನಾವು ಶಿವ ಅಂದಾಗ ನಾವು ಈಶ್ವರನನ್ನು ನಾವು ನೆನೆಸ್ಕೊಳ್ಳಬಾರದು. ಈಶ್ವರ ಒಬ್ಬ ಯೋಗಿ ಶಿವ, ಆತನೂ ಸಹ ನಮ್ಮಂತೆ ನಿಮ್ಮಂತೆ ಲೌಕಿಕ ಪ್ರಪಂಚದ ಎಲ್ಲ ದುಃಖ ದುಮ್ಮಾನಗಳನ್ನು ಕಷ್ಟ ಸುಖಗಳನ್ನು ಅನುಭವಿಸಿ ಆ ಕಷ್ಟಗಳ ಮಧ್ಯದಲ್ಲಿಯೂ ಸಹ ಆ ಸಾಂಸಾರಿಕ ಜೀವನದಲ್ಲಿಯೂ ಸಹ ಇದ್ದುಕೊಂಡು ಅವರ ಪಾರಮಾರ್ಥಿಕವನ್ನು ಲಿಂಗ ಸಾಧನೆಯನ್ನು ಸಾಧನೆ ಮಾಡಿದ್ರಿಂದ ನಾವು ಈಶ್ವರನನ್ನು ನಾವು ಇಲ್ಲಿ ಎಲ್ಲ ಕಡೆ ತಗೊಳ್ತಾರೆ. ಆದರೆ ಶಿವ ಅಂತ ನಾವು ಕರೆದಾಗ ನಾವು ಆ ಶಿವನನ್ನು ನೆನೆಸ್ಕೊಳ್ಬಾರ್ದು. ಈ ಪರಾತ್ಪರ ವಸ್ತು, ಈ ಬ್ರಹ್ಮಾಂಡವನ್ನು ನಾವು, ಈ ನಿರಾಕಾರವಾದಂತಹ ಈ ಶೂನ್ಯವನ್ನು ನಾವು ಶಿವ ಅಂತ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಮತ್ತು ವ್ಯತ್ಯಾಸವನ್ನು ಸಹ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಈಶ್ವರನೇ ಬೇರೆ, ಶಿವನೇ ಬೇರೆ ಅನ್ನುವಂಥ ಅಂಶವನ್ನು ನಮ್ಮ ಲಿಂಗ ಭಕ್ತರು, ಲಿಂಗ ಸಾಧಕರು ಮತ್ತು ಪಾರಮಾರ್ಥಿಕದಲ್ಲಿರ್ತಕ್ಕಂಥ ಎಲ್ಲ ಸಾಧಕರನ್ನು ಸಹ ಇದನ್ನು ಸ್ಪಷ್ಟವಾಗಿ ಅರ್ತ್ಕೊಂಡಾಗ ಇಲ್ಲಿ ಸ್ಥಾವರಲಿಂಗ ಮತ್ತು ಇಷ್ಟಲಿಂಗದ ಇವೆರಡರ ಕಲ್ಪನೆಯನ್ನು ಸಹ ನಾವು ತಿಳ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಸ್ಥಾವರಲಿಂಗನೇ ಬೇರೆ, ಇಷ್ಟಲಿಂಗನೇ ಬೇರೆ, ಶಿವನೇ ಬೇರೆ, ಈಶ್ವರನೇ ಬೇರೆ ಎನ್ನುವಂತಹ ಅಂಶವನ್ನು ಪ್ರತಿಯೊಬ್ಬರನ್ನು ಸಹ ಸ್ಪಷ್ಟೀಕರಣ ಮಾಡಿಕೊಂಡ್ರೆ ನಾವು ಹೆಚ್ಚು ಹೆಚ್ಚು ಸಾಧನೆ ಮಾಡಲಿಕ್ಕೆ, ಬಸವಣ್ಣನವರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಬಸವಾದಿ ಶರಣರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಬಸವ ತತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ಸಹಾಯ ಆಗುತ್ತೆ. ಇಲ್ಲ ಅಂತಂದರೆ ನಮಗೆ ಅಲ್ಲೆಲ್ಲೆಲ್ಲಿ ಗೊಂದಲಗಳು ಹಾಕ್ತಾನೇ ಇರ್ತದೆ. ಈ ಗೊಂದಲ ಬೇಡ, ನೀವೆಲ್ಲರೂ ಸರಿಯಾಗಿ ತಿಳ್ಕೊಳ್ಬೇಕು ಅಂಥೇಳಿ ತಮ್ಮನ್ನು ಕೇಳ್ಕೊಳ್ತೀನಿ. ಶರಣು ಶರಣಾರ್ಥಿ. ಬಸವ